ಹಾಯ್ ಹಲೋ ನಮಸ್ಕಾರ ಇವತ್ತಿನಿಂದ ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮ ಶುರುವಾಗ್ತಾ ಇರುವಂತದ್ದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು ಎಸ್ ವೀಕ್ಷಕರೇ ಇವತ್ತಿನ ಒಂದು ನೂತನ ಕಾರ್ಯಕ್ರಮದಲ್ಲಿ ನಮಗೆ ಖುಷಿ ತರುವಂತ ವಿಚಾರ ಏನಂದ್ರೆ ಹಿಂದುಳಿದ ವರ್ಗದ ಒಬ್ಬರು ದುನಿಯಾಗಿ ನಾಯಕರಾಗಿ ಕಾಣಿಸ್ಕೊಳ್ತಾ ಕೇಂದ್ರದಲ್ಲಿ ಅವರ ಒಂದು ಸಮಸ್ಯೆಗಳನ್ನು ಎತ್ತಿಡಿತಾ ಮತ್ತೆ ನಮ್ಮ ಚಿತ್ರದುರ್ಗದ ಪಕ್ಕದಲ್ಲೇ ನಮ್ಮ ತುಮಕೂರಿನ ಪಕ್ಕದಲ್ಲೇ ಇರುವಂತ ಜಿಲ್ಲೆಯ ಒಬ್ಬರು ಸಂಸದರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ ಅದು ಬನ್ನಿ ಹಾಗಾದ್ರೆ ಮೊದಲನೇದಾಗಿ ನಾವು ನಾರಾಯಣ ಸ್ವಾಮಿ ಸರ್ನ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಖಂಡಿತವಾಗ್ಲೂ ಇವತ್ತಿನ ಅಮೋಘ ಟಿವಿ ಚಾನೆಲ್ನ ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರಿಗೆ ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ಲೋಕಲ್ ದಂಗಲ್ ಬಗ್ಗೆ ಸ್ಥಳೀಯ ಸಮಸ್ಯೆಗಳು ಮತ್ತು ರಾಜ್ಯದ ಏನು ಟಿವಿ ಚಾನೆಲ್ 28 ಜಿಲ್ಲೆಗಳಲ್ಲಿ ತನ್ನ ಪ್ರಸಾರವನ್ನು ಪ್ರಾರಂಭ ಮಾಡಿದೆ ಆ ದಿಕ್ಕಿನಲ್ಲಿ ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಸರ್ ನಿಮಗೆ ಮೊದಲನೇ ಪ್ರಶ್ನೆ ನೀವು ತಳಮಟ್ಟದ ಸಮುದಾಯದಿಂದ ಬಂದವರು ಬಿಜೆಪಿ ಪಕ್ಷ ಯಾವತ್ತೂ ಕೂಡ ಅಂಥವ್ರಿಗೆ ಮೋಸ ಮಾಡಿಲ್ಲ ಅಂತ ಇವತ್ತು ಕೂಡ ರಾಷ್ಟ್ರಪತಿ ಆಯ್ಕೆ ಆಗಿರುವಂಥದ್ದು ಅದೇ ಸಮುದಾಯ ತಳಮಟ್ಟದ ಸಮುದಾಯವೇ ಆದರೆ ಇದೆಲ್ಲವೂ ಕೂಡ ಸಹಿಸಿಕೊಂಡು ನೀವು ಕೇಂದ್ರ ಸಚಿವರಾಗ್ತೀರಾ ಎಲ್ಲ ಒಂದು ಏನು ನೋವು ನಲಿವುಗಳನ್ನ ತಡ್ಕೊಂಡು ಇವತ್ತು ಚಿತ್ರದುರ್ಗದ ಸಂಸದರಾಗಿ ಅಲ್ಲಿ ದುನಿಯತ್ವ ಅಂತ ಕೆಲಸ ನಡೀತಾ ಇದೆ ಈಗ ಎಷ್ಟು ತೃಪ್ತಿ ನೀಡಿದೆ ಸರ್ ಅದು ಸ್ಥಾನ ತಾವು ಕೇಳಿದಂತ ಪ್ರಶ್ನೆ ದಮನಿತ ಸಮಾಜದ ಬಗ್ಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಸ್ ಟಿ ಸಮುದಾಯವನ್ನು ಸಮುದಾಯದ ಅಭ್ಯರ್ಥಿಯನ್ನು ಒಬ್ಬ ಸಾಮಾನ್ಯ ಮಹಿಳೆಯನ್ನು ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಸಹಿಸಿಕೊಂಡಲ್ಲ ಇಂಥ ನಿರ್ಧಾರವನ್ನು ಗೌರವವಾಗಿ ಸ್ವೀಕಾರ ಮಾಡಿಕೊಂಡು ಪಕ್ಷದ ಸಂಘಟನೆಯನ್ನು ಇಡೀ ದೇಶದ ಮಾದರಿ ರಾಷ್ಟ್ರ ನಿರ್ಮಾಣದ ದಿಕ್ಕಿನಲ್ಲಿ ಕೊಂಡೊಯ್ಯುವಂಥ ಪ್ರಧಾನಿಗಳ ಕೈಯನ್ನು ಬಲಪಡಿಸೋ ದಿಕ್ಕಿನಲ್ಲಿ ಒಂದು ಭಾಗ ಆದರೆ ರಾಷ್ಟ್ರ ನಿರ್ಮಾಣದ ಕನಸನ್ನು ಹೊತ್ತಂಥ ಪ್ರಧಾನಿಗಳು ಒಬ್ಬ ಸಂತನಾಗಿ 8 ವರ್ಷಗಳ ಕಾಲ ಯಾವುದೇ ಒಂದು ವಿರೋಧ ಪಕ್ಷ ಇರ್ಬೋದು ಯಾವುದೇ ಒಂದು ಪಕ್ಷ ಒಂದು ಅಪಾದನೆ ಬರದಂತೆ ರೀತಿಯಲ್ಲಿ ಮತ್ತು ಭ್ರಷ್ಟಾಚಾರ ಅನ್ನೋ ಪದಕ್ಕೆ ವಿರುದ್ಧವಾದಂಥ ಒಂದು ಸಂದೇಶವನ್ನು ವಿಶ್ವಕ್ಕೆ ಕೊಟ್ಟಂಥ ಮಹಾನಾಯಕನ ಪಕ್ಷದಲ್ಲಿ ನಾವು ಕಾರ್ಯಕರ್ತನಾಗಿ ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಕೊಟ್ಟಂಥ ನಮ್ಮ ಪಕ್ಷಕ್ಕೆ ಸಂಘಕ್ಕೆ ಇಡೀ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿನಂದನೆ ವಿಶ್ವಾಸಪೂರ್ವಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಎಲ್ಲೂ ಎಲ್ಲೆಲ್ಲೂ ವಿಚಾರ ಕೆಲವರಲ್ಲಿ ಓಡ್ತಾ ಇರುವಂಥದ್ದು ಏನಂದರೆ ದಲಿತರ ವಿರೋಧಿ ಆಗ್ತಾ ಇದೆ ಬಿಜೆಪಿ ಸರ್ಕಾರ ಅಂತ ಅದಕ್ಕೂ ನಿಮ್ಮ ಒಂದು ಸ್ಥಾನಕ್ಕೂ ಸರ್ ಅದಕ್ಕೆ ಈ ಪ್ರಶ್ನೆ ಕೇಳಿದೆ ನಿಮಗೆ ಸ್ಥಾನ ಕೊಟ್ಟಿರುವಂಥ ಒಂದು ಕೇಂದ್ರ ಸಚಿವ ಸ್ಥಾನ ನಿಜಕ್ಕೂ ನಿಮಗೆ ಯಾಗ ಅನಿಸಿದೆ ಸರ್ ನಿಜಕ್ಕೂ ಕೂಡ ಇದು ಖುಷಿ ವಿಚಾರ ಯಾಕೆಂದರೆ ಚಿತ್ರದುರ್ಗದ ಎಂ ಪಿ ಅವರು ಇಲ್ಲಿವರೆಗೂ ಬಂದಿರುವಂಥ ಕಾರಣ ಅದು ಬಿಜೆಪಿಯಿಂದ ಈ ಒಂದು ಮಾತಿಗೆ ಏನು ಹೇಳ್ತೀರಾ ಇಡೀ ದೇಶ ಬಿಜೆಪಿಯನ್ನು ಬಹಳ ವರ್ಷಗಳಿಂದ ನೋಡ್ತಾ ಇದೆ ಹೆಗ್ಡೇರವರವರು 1925ರಲ್ಲಿ ಆರ್ ಎಸ್ ಎಸ್ ಅನ್ನು ಪ್ರಾರಂಭ ಮಾಡಿದರು ಹೌದು ದೀನದಯಾಳ್ ಉಪಾಧ್ಯಾಯರು ವಿಶೇಷವಾಗಿ ಬಿಜೆಪಿಯನ್ನು ಕಟ್ಟಿದಾಗ ಬಿಜೆಪಿಗೆ 42 ವರ್ಷ ಆಗಿದೆ ಜನಸಂಘ ಕಟ್ಟೋದಕ್ಕೂ ಬಿಜೆಪಿಗೂ ಬಹಳ ವ್ಯತ್ಯಾಸ ಇದೆ ನೆಹರೂರ ನೀತಿಗಳನ್ನು ವಿರೋಧ ಮಾಡಿ ಬಿಜೆಪಿಯನ್ನು ಸಂಘ ಪರಿವಾರದ ಸಿದ್ಧಾಂತದ ಆದ ಮೇಲೆ ಬಿಜೆಪಿ ಕಟ್ಟಿದ್ದು ಹೌದು ಹಿಂದುತ್ವ ಬಿಜೆಪಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಈ ದೇಶದಲ್ಲಿ ಕೇಳಿ ಬಂದಿವೆ ಇವರು ದಲಿತ ವಿರೋಧಿಗಳು ಬ್ರಾಹ್ಮಣರಿಗೆ ಸೀಮಿತವಾದಂಥ ಪಕ್ಷ ಹಿಂದುತ್ವದ ಪಕ್ಷ ಈ ರೀತಿ ಗುರುಸ್ಕೊಂಡು ಹಿಂದುತ್ವ ಬ್ರಾಹ್ಮಣರಿಗೆ ಸೀಮಿತವಾದಂಥ ಪಕ್ಷ ಅಲ್ಪಸಂಖ್ಯಾತ ವಿರೋಧಿಗಳು ಅಂತೇಳಿ ಹಣೆ ಪಟ್ಟ ಕಟ್ಕೊಂಡೆ ಪಕ್ಷ ಕಟ್ಟಿದ್ದೀವಿ ಬಹಳ ವರ್ಷಗಳಿಂದ ಹಣೆ ಪಟ್ಟಿಯನ್ನು ಕಟ್ಕೊಂಡೆ ಪಕ್ಷವನ್ನು ಕಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯ ಆಗೋದಕ್ಕೂ ನಾಲಾಯಕಿಲ್ಲ ಅಧ್ಯಕ್ಷರಾಗೋದಿಲ್ಲ ತಾಲೂಕು ಪಂಚಾಯತ್ ಸದಸ್ಯ ಆಗೋದಿಲ್ಲ ಇವರು ಇವರು ಹೇಳೋದು ಉಡಾಫೆ ಮಾತುಗಳು ಈ ದೇಶದಲ್ಲಿ ಆರ್ಟಿಕಲ್ 370 ತೆಗೆಯೋದಕ್ಕೆ ಯಾವನಿಗೂ ಅಧಿಕಾರ ಇಲ್ಲ
ಯಾರಿಗೂ ಶಕ್ತಿ ಇಲ್ಲ. ರಾಮ ಮಂದಿರಕ್ಕೆ ಯಾರಿಗೆ ಬೇಕಾಗಿದೆ? ರಾಷ್ಟ್ರೀಯತೆ ಯಾರಿಗೆ ಬೇಕಾಗಿದೆ? ಹಿಂದುತ್ವ ಯಾರಿಗೆ ಬೇಕಾಗಿದೆ? ಈ ಬ್ರಾಹ್ಮಣರು ಹೇಳೋದನ್ನು ಕೇಳಬಾರದು. ಬ್ರಾಹ್ಮಣರ ಕೈಗೊಂಬೆಗಳು ಅಂತ ಅನೇಕ ಚರ್ಚೆಗಳು ಆಗಿದೆ. ಅಟಲ್ ಜಿಯವರು ಪ್ರಧಾನಿ ಆಗ್ತಾರೆ ಯಾರು ಅನ್ಕೊಂಡಿರಲಿಲ್ಲ. ಅಟಲ್ ಜಿ ಪ್ರಧಾನಿ ಆದ್ಮೇಲೆ ಒಬ್ಬ ಅಲ್ಪಸಂಖ್ಯಾತರನ್ನ ರಾಷ್ಟ್ರಪತಿ ಮಾಡಿದ್ವಲ್ಲ, ಅಟಲ್ ಜಿ ಅವರ ಮಂತ್ರಿಮಂಡಲದಲ್ಲಿ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿಯನ್ನ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಮಾಡಿದ್ವಲ್ಲ, ವಿಮಾನಯಾನ ಸಚಿವರು ಮಾಡಿದ್ವಲ್ಲ, ಅದು ಯಾರನ್ನ? ಜಮ್ಮು ಕಾಶ್ಮೀರದವ್ರನ್ನ. ಅದಾದ್ಮೇಲೆ ಯಾರು ಚರ್ಚೆ ಮಾಡಲಿಲ್ಲ. ಈಗಲೂ ಇದೆ ಅಲ್ಪಸಂಖ್ಯಾತ ವಿರೋಧಿ ಪಟ್ಟಿ, ನಮಗಿದೆ ದಲಿತ ವಿರೋಧಿ. ರಾಮನಾಥ್ ಕೋವಿಂದ್ ಅವನ ಒಬ್ಬ ದಲಿತರನ್ನ ರಾಷ್ಟ್ರಪತಿ ಮಾಡಿದಾಗ ಯಾವ ವಿರೋಧ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಲ್ಲ. ಏ ಮೊದಲು ಅಲ್ಪಸಂಖ್ಯಾತ ಮಾಡಿಬಿಟ್ರು, ಅದಾದ್ಮೇಲೆ ಏನಪ್ಪ ದಲಿತರು ಮಾಡಿಬಿಟ್ರು, ಇವರಿಗೆ ದಲಿತ ಪರವಾಗಿ ವಿಶ್ವಾಸವಾಗಿದ್ದಾರೆ ಅಂತ ಯಾವ ವಿರೋಧ ಪಕ್ಷ ಹೇಳೋದು ಇಲ್ಲ ಸರ್. ನಾನು ಆದ್ಮೇಲೆ ಇವತ್ತು ದ್ರೌಪದಿ ಮುರ್ಮು ಅವ್ರ ಬಗ್ಗೆ, ಬಿಜೆಪಿಯ ಅನೇಕ ನಿರ್ಣಯಗಳ ಬಗ್ಗೆ ಪ್ರಶ್ನೆ ಇದೆ ವಿರೋಧ ಪಕ್ಷದವರಿಗೆ. ಒಬ್ಬ ಲೋಕಸಭಾ ಸದಸ್ಯನ ಮಾಡಬೇಕಾದ್ರೆ, ರಾಜ್ಯಸಭಾ ಮೆಂಬರ್ ಮಾಡಬೇಕಾದ್ರೆ, ಎಂ ಎಲ್ ಸಿ ಮಾಡಬೇಕಾದ್ರೆ ಆ ಕುಟುಂಬದ ಹರವೇ ಬರೋದಿಲ್ಲ. ಆ ಜಿಲ್ಲಾ ತಾಲೂಕು ಅನ್ನೋದ ಕಾರ್ಯಕರ್ತನ ಗಮನಕ್ಕೂ ಬರೋದಿಲ್ಲ. ಇವತ್ತು ರಾಷ್ಟ್ರಪತಿ ಅಭ್ಯರ್ಥಿ, ಇನ್ನು 15 ನಿಮಿಷ ಇದ್ದವಾಗ ಒಂದ್ಸಲ ಟಿವಿ ನೋಡಮ್ಮ ತಾಯಿ. ನಮ್ಮ ಪುರಸಭಾ ಸದಸ್ಯರಾಗಿದ್ದು ಬಿಜೆಪಿಯಿಂದ ನೀವು, ನಮ್ಮ ಎಂ ಎಲ್ ಎ ಆಗಿದ್ರಿ, ನಮ್ಮ ಸರ್ಕಾರದ ಮಂತ್ರಿ ಆಗಿದ್ರಿ, ನಾವೇ ಗೌರ್ನರ್ ಮಾಡಿದ್ವಿ, ಒಂದು 15 ನಿಮಿಷ ಬಿಟ್ಕೊಂಡು ಟಿವಿ ನೋಡ್ತೀರಾ ನೀವು? ದ್ರೌಪದಿ ಮುರ್ಮು ಅವ್ರಿಗೆ ಏನು ಟಿವಿ ನೋಡಕ್ ಹೇಳ್ತಾ ಇದ್ದಾರೆ ಹೇಳಿ ಸರ್, ಯಾಕೆ ನೋಡ್ಬೇಕು? ನೋಡಮ್ಮ ಟಿವಿ ಗೊತ್ತಾಗ್ತದೆ. ರಾಷ್ಟ್ರಪತಿಯ ಬರ್ತಿ ಆದ್ಯತೆಗೆ ಗೊತ್ತಿರೋದಿಲ್ಲ, ಊಹಿಸ್ಕೊಂಡೇ ಇರಲ್ಲ ಅವರು. ಅದಲ್ಲ, ನಿಮ್ದು ಮೊನ್ನೆ ಒಂದು ಘಟನೆ ನಡೀತು ತುಮಕೂರಿನಿಂದ ಹೆಲಿಕಾಪ್ಟರ್. ಒಬ್ಬ ಎಷ್ಟಿ ಮಹಿಳೆ, ಎಮ್ಮ ರಾಷ್ಟ್ರಪತಿ ಎಷ್ಟಿ ಮಹಿಳೆ, ಗುಡ್ಡಗಾಡು ಪ್ರದೇಶ, 11 ಜಿಲ್ಲೆಗಳು ಆಸ್ಪಿರೇಷನ್ ಡಿಸ್ಟಿಕ್ಸು ಒಡಿಸ್ಸಾದಲ್ಲಿ, ಅಂಥ ರಾಜ್ಯದಿಂದ ಬಂದಂಥ ಮಹಿಳೆಯನ್ನ ಸರಿಯಾಗಿ ಮನೆ ಇರಲಿಲ್ಲ ಅಂತ, ಅಂಥ ಕುಟುಂಬದಿಂದ ಒಬ್ಬ ಸಾಮಾನ್ಯ ಮಹಿಳೆಯನ್ನು ರಾಷ್ಟ್ರಪತಿ ಅಭ್ಯರ್ಥಿ, ಮನೆ ಎಮ್ ಎಲ್ ಸಿ ಕ್ಯಾಂಡಿಡೇಟು, ಬರೋದಕ್ಕೆ ಸಮಯ ಇರಲಿಲ್ಲ. ಅಮ್ಮ ಇವತ್ತು ನಾಮಿನೇಷನ್ ಮಾಡಬೇಕಂತ ಬೆಳಗ್ಗೆ ಫೋನ್ ಮಾಡ್ತಾರೆ. ನಮ್ಮ ಜಗ್ಗೇಶ್ ಅವ್ರಿಗೆ ರಾಜ್ಯಸಭೆ ಮೆಂಬರ್ ಮಾಡ್ತಾರೆ ತಲುಪನೇ ನಿಲ್ಲ. ಒಂದ್ಸಾರಿ ಸರ್ ನಾನೇನಾರು ಮಾಡ್ತೀನಿ ಅರ್ಜಿ ಹಾಕಲಿಲ್ಲ ಕೇಳಲಿಲ್ಲ ಅಂದರೆ ಬಿಜೆಪಿ ತಳ ಹಂತದ ಕಾರ್ಯಕರ್ತರು, ಜನಸೇವಕರು, ರಾಷ್ಟ್ರ ನಿರ್ಮಾಣದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾಗಿದಾರರಾಗಿದ್ದಂಥ ಕಾರ್ಯಕರ್ತರು, ಪಕ್ಷದ ಸಿದ್ಧಾಂತವನ್ನು ಸ್ವೀಕಾರ ಮಾಡಿಕೊಂಡು ಯಾವುದೇ ನಿರೀಕ್ಷೆ ಇಲ್ಲದಂತಕ್ಕೆ ಮಾಡ್ತಕ್ಕಂಥ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತೇಳಿ ದುರ್ಬಣಿ ಆಗಿ ಬಿಡುತ್ತಾರೆ. ಅದು ಬಿಜೆಪಿಯ ಸಿದ್ಧಾಂತ, ಬಿಜೆಪಿ ಆ ಸಿದ್ಧಾಂತದಲ್ಲಿ ಬೆಳೀತಾ ಇದ್ದೀವಿ ನಾವು. ಸರ್, ಬಿಜೆಪಿ ಸಿದ್ಧಾಂತಕ್ಕೆ ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಾ ಅಂತ? ಖಂಡಿತವಾಗ್ಲೂ ಇರೋದ್ರಿಂದನೇ ನಾನು 97ರಿಂದ ಪುರಸಭಾ ಸದಸ್ಯ, 4 ಬಾರಿ ಶಾಸಕ, ಕರ್ನಾಟಕದ ಒಂದು ಸಮಾಜ ಕಲ್ಯಾಣ ಮಂತ್ರಿ. ನನ್ನ ಇತಿಹಾಸ ಕೇಳಕ್ಕೋಗ್ಬೋದು ಬಿಜೆಪಿಯಲ್ಲಿ. ನನಗೆ 8 ಸಾರಿ ಬಿಜೆಪಿ ಬಿ ಫಾರ್ಮ್ ಸಿಕ್ಕಿದೆ. ಹೌದು, 1 ಸಾರಿ ಬಿಜೆಪಿ ಕಚೇರಿಗೆ ಹೋಗಿ ನಾನು ಕ್ಯಾಂಡಿಡೇಟ್ ಮಾಡ್ತೀರಾ ಅಂತ ಕೇಳಲಿಲ್ಲ. 8 ಸಾರಿ ಬಿ ಫಾರ್ಮ್ ಅಲ್ಲಿ ನಾನು 1 ಸಾರಿ ಕಚೇರಿ ಹತ್ರ ಹೋಗಿ ನನಗೂ ಬಿ ಫಾರ್ಮ್ ಕೊಡ್ತೀರಾ ಅಂತ ಕೇಳಲಿಲ್ಲ. ನನ್ನ ಸಂಸ್ಕಾರ, ನನ್ನ ಸಿದ್ಧಾಂತ, ಬಿಜೆಪಿಯ ಸ್ವಾಭಿಮಾನಿ ಕಾರ್ಯಕರ್ತ ಬದುಕು ಬಿಜೆಪಿ ನನ್ನ ಮನೆಗೆ ತಲುಪಿಸಿದೆ ಬಿ ಫಾರ್ಮ್. ಈ ಜಿಲ್ಲೆ ಲೋಕಸಭಾ ಸದಸ್ಯನಾದಲ್ಲ, ನಾನು ಕೇಳ್ಕೊಂಡಿದ್ದಲ್ಲ, ಪಕ್ಷದ ಕಾರ್ಯಕರ್ತ ಮಂತ್ರಿಯಾಗಿ ಎಲ್ಲೋ ಒಂದು ಕಡೆ ಸೋತಿದ್ದಾನೆ ಅಂದಾಗ ನನ್ನ ಸಿದ್ಧಾಂತವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತ, ಪಕ್ಷದ ಸಂಘಟನೆಗಿಂತ
ದೇಶ ಕಟ್ಟುವ ಕಾರ್ಯಕ್ರಮದಲ್ಲಿ ಆತನ ಪಾತ್ರ ಇರಬೇಕು ರಾಷ್ಟ್ರ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಆತನೊಬ್ಬ ಭಾಗಿದಾರನಾಗಬೇಕು ಅದಕ್ಕಾಗಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಆದೇಶ ಮಾಡ್ತಾರಲ್ಲ ಆದೇಶಕ್ಕೆ ತಲೆಬಾಗಿ ಲೋಕಸಭಾ ಸದಸ್ಯನಾದೆ ಅದಾಯಿತು ಈ ಭಾಗದ ಜನ ನನಗೆ ಆಶೀರ್ವಾದ ಮುಖ ನೋಡಿಲ್ಲ ಆಶೀರ್ವಾದ ಮಾಡಿಬಿಟ್ರು ಮಂತ್ರಿ ಮೊದಲನೇ ಸಾರಿ ಲೋಕಸಭಾ ಸದಸ್ಯ ಮೊದಲನೇ ಸಾರಿ ಮಂತ್ರಿ ಏನು ಮೇಲ್ವರ್ಗದಿಂದ ಬಂದವನು ರಾಜಕೀಯ ಪಕ್ಷದಿಂದ ಬಂದಂತ ಕುಟುಂಬದ ಸದಸ್ಯ ನಾನು ಒಂದೇ ಸಾರಿ ಸಾಯಂಕಾಲ 3:30 ಗಂಟೆಯಲ್ಲಿ 4 ದಿನ ಮೊದಲು ಫೋನ್ ಮಾಡ್ತಾರೆ ಈ ದೇಶದ ಭಾರತೀಯ ಜನತಾ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಸಂತೋಷ್ ಜಿರವರು ಡೆಲ್ಲಿಗೆ ಬರಬೇಕು ಅಷ್ಟೇ ಹೇಳೋದು ಡೆಲ್ಲಿಗೆ ಬರಬೇಕು ಏನು ಕೆಲಸ ಇದೆ ಏನು ಕೆಲಸಗಳಾಗಬೇಕು ನಿಂತಾಗಿದೆ ಅದ ಬಗ್ಗೆ ಚರ್ಚೆ ಮಾಡಬೇಕು ಅಲ್ಲಿ ಹೋದ್ರೆ ನಿಮಗೆ ದಿಗ್ಭ್ರಮೆ ಇರಬೇಕಪ್ಪ ನಾನು ಮಂತ್ರಿ ಆಗಬೇಕು ಈ ಹೌದಾರ್ಯತೆ ಯಾವ ಪಕ್ಷದಲ್ಲಿ ನೋಡುತ್ತೀರಾ ಯಾವ ಪಕ್ಷದಲ್ಲಿ ಈ ಔದಾರ್ಯತೆಯನ್ನ ಈ ವಿಶ್ವಾಸವನ್ನ ನಿರೀಕ್ಷೆ ಮಾಡಿದಂತ ಅನೇಕ ಕಾರ್ಯಕರ್ತರಿಗೆ ಪಕ್ಷದ ಹುದ್ದೆ ಇರಬಹುದು ನಾಮಿನೇಷನ್ ಇರಬಹುದು ರಾಜ್ಯಸಭೆ ಇರಬಹುದು ಮಂತ್ರಿ ಇರಬಹುದು ಇದಕ್ಕೆ ಬಿಜೆಪಿಯ ಸಿದ್ಧಾಂತದಲ್ಲಿ ಒಳ್ಳೆ ಒಂದು ನೋಡಬೇಕು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ಬಗ್ಗೆ ಒಳಗಡೆ ಬಂದು ನೋಡಬೇಕು ಏನು ನಡೀತಾ ಇದೆ ಅಂತ ಹೇಳಿ ದಲಿತರು ಬಿಜೆಪಿಗೆ ಯಾಕೆ ವೋಟ್ ಹಾಕಬೇಕು ಅಂತ ಸರ್ ದಲಿತರ ಬಗ್ಗೆ ಅನೇಕ ಚರ್ಚೆಗಳಾಗ್ತದೆ 75 ವರ್ಷದಿಂದ ಚರ್ಚೆ ಆಗ್ತಾನೆ ಇದೆ ಮೀಸಲಾತಿ ಕೊಟ್ಟಾಗ ಸಂವಿಧಾನವನ್ನು ಕೊಟ್ಟಾಗ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದೇಶದ ದಲಿತರನ್ನು ಮುಕ್ತ ಮಾಡ್ತೀವಿ ಅಂತ ಹೇಳಿ ಸ್ವಾತಂತ್ರ್ಯ ಕೊಟ್ಟಿದ್ದವರು ಸ್ವಾತಂತ್ರ್ಯ ಪಡೆದಿದ್ದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಾಗ ಅಂಬೇಡ್ಕರ್ ಅವರಿಗೆ ಆವತ್ತಿನ ಪಾರ್ಲಿಮೆಂಟ್ ಮೆಂಬರ್ ಕೊಟ್ಟಿದ್ದು ವಿಶ್ವಾಸ ತುಂಬಿತ್ತು ಅತ್ತೇ ವರ್ಷ ಬದಲಾವಣೆ ಮಾಡ್ತೇವೆ ಬದಲಾವಣೆ ಆಗಲಿಲ್ಲ ಬಿಜೆಪಿಯ ಬಗ್ಗೆ ಅಥವಾ ಮಾತಾಡೋ ಮಾರ್ಗದಲ್ಲಿ ಕಾಂಗ್ರೆಸ್ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ದಲಿತರನ್ನ ಅಭಿವೃದ್ಧಿ ಮಾಡ್ತೀವಿ ಅಸ್ಪೃಶ್ಯತೆಯನ್ನು ತೊಡೆದಾಕ್ತೀವಿ ಒಂದು ದಿನ ಕಾಂಗ್ರೆಸ್ನ ನಾಯಕರು ದಲಿತರ ಸ್ವಾಭಿಮಾನವನ್ನು ಎತ್ತಿಡೋದಕ್ಕೆ ಸಾಮೂಹಿಕವಾಗಿ ಅವರ ಮನೆಯಲ್ಲಿ ಕುಳಿತು ಸಾಮೂಹಿಕ ಭೋಜನ ಮಾಡ್ತೀವಿ ಅಸ್ಪೃಶ್ಯತೆಯನ್ನು ಕಿತ್ತಾಗೋದಕ್ಕೆ ನಾವೇ ದಾರಿ ದೀಪ ಆಗ್ತೀವಿ ಎಲ್ಲೂ ದಾಖಲೆ ಆಗಲಿಲ್ಲ ಅದೇ ಇಷ್ಟೆಲ್ಲ ಬಿಟ್ಬಿಟ್ರೆ ಚರ್ಚೆ ಮಾಡೋದು ಬೇಡ ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದೆ 8 ವರ್ಷ ಆಗಿದೆ ಇನ್ನೂ ಅನೇಕ ವರ್ಷಗಳು ಬಿಜೆಪಿ ಆಡಳಿತ ಮಾಡುತ್ತದೆ ರಾಜ್ಯದಲ್ಲಿ ಆಡಳಿತ ಒಬ್ಬ ರಾಷ್ಟ್ರ ಆಡಳಿತದ ಸದೃಢವಾದಂಥ ಆಡಳಿತ ಕೊಟ್ಟಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಮನೆ ಮಾತಾಡ್ತಾರೆ ಅವರು ಬ್ರಾಹ್ಮಣರೇ ಅಂಬೇಡ್ಕರ್ ಅವರು ಸಂವಿಧಾನ ದಿನಾಚರಣೆ ಬಗ್ಗೆ ಮಾತಾಡಬೇಕಂತ ಹೇಳಿ ಸಂತೋಷ್ ಜೀವನ್ನ ನಾವು ಸಭೆಯಲ್ಲಿ ಮಾತಾಡಬೇಕಂತ ಹೇಳಿದಾಗ ಸರ್ ಹೇಳ್ತಾರೆ 75 ವರ್ಷ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಎ ಅಂಬೇಡ್ಕರ್ ಬಗ್ಗೆ ಅನೇಕರು ಮಾತಾಡ್ತಾರೆ ಅಸ್ಪೃಶ್ಯತೆ ಹೋಗಲಾಡಿಸೋದಕ್ಕೆ ಯಾರಿಗೆ ಬದ್ಧತೆ ಇದೆ ಅಸ್ಪೃಶ್ಯತೆ ಬಗ್ಗೆ ದಲಿತ ಚರ್ಚೆ ಮಾಡ್ತಾರೆ ಯಾರಿಗೆ ಬದ್ಧತೆ ಇದೆ ಮೂರ್ತಿ ಮಾಸ್ಟರ್ ಅವರು ಅವ್ರ ಮಾಸ್ಟರು ಸಿರ ಒಬ್ಬ ಉಪಾಧ್ಯಾಯನಾಗಿ ನನ್ನ ಜೀವನದಲ್ಲಿ ಪದ ಕೇಳಿದ್ದನ್ನ ಒಬ್ಬ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಪ್ರಧಾನ ಕರೆಸಿ ಈ ದೇಶದಲ್ಲಿ ಮೇಲ್ವರ್ಗದ ಜನ ನಾಯಿಯನ್ನು ಅಪ್ಕೊಳ್ತಾರೆ ಪ್ರೀತಿಸ್ತಾರೆ ಮುದ್ದಾಡ್ತಾರೆ ಮೂತಿಯಲ್ಲಿ ಮೂತಿ ಇಟ್ಟು ಮುದ್ದಾಡ್ತಾರೆ ನಾಯಿಯನ್ನು ಬೆಡ್ ಮೇಲೆ ಮಲಸ್ಕೊಳ್ತಾರೆ ನಾಯಿಯನ್ನ ಡೈನಿಂಗ್ ಟೇಬಲ್ ಮೇಲೆ ಕುಣಿಸ್ಕೊಂಡು ಮುದ್ದಾಟ ಊಟ ಮಾಡ್ತಾರೆ ಒಬ್ಬ ದಲಿತ ಮನೆ ಪ್ರವೇಶ ಮಾಡಿದ್ದಾನೆ ತಕ್ಷಣ ಗಾಬರಿ ಆಗ್ತದೆ ಇದನ್ನ ಹೇಳಿದ ನಾನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಸಾಮಾನ್ಯ ಮಂತ್ರಿ ಅಲ್ಲ
ಈ ದೇಶದ ಆಡಳಿತವನ್ನ ನಡೆಸ್ತಾ ಇರತಕ್ಕಂತ ಆಡಳಿತ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಲ್ಲ ವರ್ಗನೂ ಈ ಮನೋಭೂಮಿಕೆಯಿಂದ ಹೊರಗಡೆ ಬರೋದಿಲ್ಲ ಮೇಲ್ವರ್ಗದ ಸಮಾಜ ಅಲ್ವರ್ಗನೂ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಥವಾ ಈ ದೇಶದ ಉದ್ದಾದ ಬಗ್ಗೆ ಮಾತಾಡುವವರಿಗೆ ಬದ್ಧತೆ ಇರೋದಿಲ್ಲ ಅಂತ ಮಾತನ್ನ ಸಂತೋಷ್ ಬಿ ಎಲ್ ಸಂತೋಷ್ ಜಿವರಿಗೆ ಯಾರಿಗಿದೆ ಅದನ್ನ ಆ ಎದಗಾರಿಕೆ ಯಾರಿಗಿದೆ ಅದಕ್ಕೆ ಬಿಜೆಪಿಯಲ್ಲಿ ಇದ್ದೀವಿ ಈ ದೇಶದಲ್ಲಿ ಹಿಂದುತ್ವದ ಜೊತೆ ಜೊತೆಯಲ್ಲಿ ಎಲ್ಲ ಸಮಾಜವನ್ನ ಸಾಮರಸ್ಯವನ್ನ ಮೈಗೂಡಿಸೋದಿಕ್ಕೆ ಸಾಮರಸ್ಯದ ದಿಕ್ಕಿನಲ್ಲಿ ಸಮಾಜವನ್ನ ದೇಶವನ್ನ ಕಟ್ಟೋದಿಕ್ಕೆ ನಾಯಕತ್ವನ ಕೊಡ್ತೀವಿ ದೇಶದಲ್ಲಿ ದಲಿತರು ಹಿಂದೂಗಳ ಅಥವಾ ಅಲ್ಪಸಂಖ್ಯಾತರ ಅಂತ ಪ್ರಶ್ನೆ ಆ ಪ್ರಶ್ನೆ ಮಾಡೋಣ ಉಚ್ಚ ದಲಿತ ಹಿಂದೂನ ಅಲ್ಪಸಂಖ್ಯಾತನ ಪ್ರಶ್ನೆ ಮಾಡೋಣ ಅವನೇ ಉಚ್ಚ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಾಗ ಯಾರ ಸಂವಿಧಾನ ಕೊಟ್ಟರು ಒಂದೇ ವರ್ಷದಲ್ಲಿ ಮಂತ್ರಿಮಂಡಲದ ಹೊರಗಡೆ ಹೋದಾಗ ಅದು ಅದಕ್ಕೂ ಮೊದಲು ಬ್ರಿಟಿಷರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಪ್ರತ್ಯೇಕ ರಾಷ್ಟ್ರದ ವಿಷಬೀಜವನ್ನ ಬ್ರಿಟಿಷ್ ಅವರು ತುಂಬಿದ್ರು ಅಂಬೇಡ್ಕರ್ ಅವರು ಒಪ್ಪಲಿಲ್ಲ ಪ್ರತ್ಯೇಕ ದೇಶ ಅಸ್ಪೃಶ್ಯತೆ ಈ ಸಮಾಜದಲ್ಲಿ ಪರಿವರ್ತನೆ ತರ್ತೇನೆ ಅಥವಾ ಕೊನೆಯಲ್ಲಿ ಅವರು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ಸರು ಏನ್ ಬೇಕು ನಿನಗೆ ನಮ್ಮ ಧರ್ಮಕ್ಕೆ ಬಂದ್ಬಿಡಿ ಅಂತ ಹೇಳಿ ಆಫರ್ ಕೊಟ್ಟಾಗ ತಿರಸ್ಕಾರ ಮಾಡ್ತಾರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹಿಂದುತ್ವದ ರಾಷ್ಟ್ರವನ್ನ ನಾನು ಬಿಟ್ಟು ಹೋಗೋದಿಲ್ಲ ಹಿಂದುತ್ವದ ರಾಷ್ಟ್ರವನ್ನಾಗೆ ಈ ದೇಶವನ್ನು ಉಳಿಸ್ತೀನಿ ಅಂತ ಹೇಳಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದವನ್ನ ಸಂವಿಧಾನ ಒಪ್ಪಿಕೊಳ್ಳುವಂತ ಜನ ಎಲ್ಲ ಪಕ್ಷಗಳು ಅಂಬೇಡ್ಕರ್ ತತ್ವಗಳನ್ನು ಒಪ್ಪಬೇಕಲ್ಲ ಖಂಡಿತ ಆ ಒಪ್ಪಿಕೊಂಡಿರತಕ್ಕಂತ ನಾವು ದಲಿತರು ಹಿಂದೂಗಳೇ ಹಿಂದೂ ರಾಷ್ಟ್ರದ ಒಂದು ಭಾಗ ನಾವು ಸಚಿವ ಸ್ಥಾನ ನಂತರ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ರು ತುಮಕೂರು ಜಿಲ್ಲೆಗೆ ಏನಿಲ್ಲ ಅಂದ್ರೂ ಕೂಡ ತಿಂಗಳಿಗೊಮ್ಮೆ ಭೇಟಿ ನೀಡ್ತಾ ಇದ್ರಿ ಈಗ ಇತ್ತೀಚೆಗೆ ಎಲೆಕ್ಷನ್ ಬರ್ತಾ ಇದ್ರು ಇದೆಲ್ಲ ಕೂಡ ಆದರೆ ತಾವು ಬ್ಯುಸಿ ಆಗಿದ್ರಿ ಈಗ ತುಮಕೂರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಶಾಸಕರು ಪಕ್ಕದಲ್ಲೇ ಕೂತಿದ್ದಾರೆ ಏನು ಒಂದು ಧ್ಯೇಯವನ್ನು ಇಟ್ಕೊಂಡಿದ್ರ ಅಂತ ಸರ್ ತುಮಕೂರು ವಿಶೇಷವಾಗಿ ಎರಡು ಕಡೆ ಮೊದಲು ಕೇವಲ ಹೇಮಾವತಿ ನೀರಿನಿಂದ ನೀರಾವರಿ ಪ್ರದೇಶವನ್ನಾಗಿ ಪರಿವರ್ತನೆ ಮಾಡಿ ನೀರಾವರಿ ಎಲ್ಲ ಕ್ಷೇತ್ರಗಳಿಗೆ ಕೊಡಬೇಕಂತ ಹೇಳಿ ಅಪೇಕ್ಷೆಯಿಂದ ಕೆಲಸವನ್ನು ಮಾಡಿದರು ಇತ್ತೀಚೆಗೆ ತುಮಕೂರು ಕೈಗಾರಿಕಾ ಪ್ರದೇಶವನ್ನಾಗಿ ಪರಿವರ್ತನೆ ಮಾಡಬೇಕಂತ ಹೇಳಿ ಮೋದಿಯವರೇ ಬಂದು ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಫ್ರೂಟ್ ಪ್ರೊಸೆಸಿಂಗ್ ಒಂದು ಯೂನಿಟ್ ಅನ್ನು ಪ್ರಾರಂಭ ಮಾಡಿದರು ಆ ನಂತರ ಇಲ್ಲಿ ಒಂದು ಬಾಂಬೆ ಚೆನ್ನೈ ಕಾರಿಡಾರ್ ಅದನ್ನು ಪ್ರಾರಂಭ ಮಾಡೋದ್ ಮುಖಾಂತರ ಒಂದು ಕೈಗಾರಿಕಾ ಪ್ರದೇಶವನ್ನಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ಮೋದಿಯವರ ಅಪೇಕ್ಷೆ ಕನಸು ಆ ಜೊತೆಗೆ ಇವತ್ತು ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮೋದಿಯವರು ಪ್ರಧಾನಿ ಆದ ನಂತರ ಯಾವ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಪೂರ್ವ ರಾಷ್ಟ್ರಗಳಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ರೋಡ್ ಕನೆಕ್ಟಿವಿಟಿ ಇರಲಿಲ್ಲ ಏರ್ ಕನೆಕ್ಟಿವಿಟಿ ಇರಲಿಲ್ಲ ಟ್ರೈನ್ ಕನೆಕ್ಟಿವಿಟಿ ಇರಲಿಲ್ಲ ಆ ಇಲ್ಲದೇ ಇರೋ ಜಾಗದಲ್ಲಿ ಸಹ ಏರ್ಪೋರ್ಟ್ಗಳನ್ನು ಪ್ರಾರಂಭ ಮಾಡಿದಂತ ಹೆಗ್ಗಳಿಕೆ ಬಿಜೆಪಿಗೆ ಬಹುಶಃ 120ಕ್ಕೂ ಹೆಚ್ಚು ಏರ್ಪೋರ್ಟ್ಗಳನ್ನು ತೆರೆದಂತ ದಾಖಲೆ ಬಿಜೆಪಿಗೆ ಉಡಾನ್ ಮುಖಾಂತರ ಪ್ರತಿ ಜಿಲ್ಲೆಗೆ ಏರ್ ಕನೆಕ್ಟಿವಿಟಿ ಕೊಡಬೇಕಂತ ಹೇಳಿ ಬಿಜೆಪಿ ಅಪೇಕ್ಷೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲ ಕಡೆ ರೈಲ್ವೆ ಕನೆಕ್ಟಿವಿಟಿ ಕೊಡಬೇಕಂತ ಬಿಜೆಪಿ ಆಡಳಿತದ ಅಪೇಕ್ಷೆ ಅಟಲ್ ನರೇಂದ್ರ ಮೋದಿ ಅಪೇಕ್ಷೆ ಯಾವುದೇ ಪ್ರಾಡಕ್ಟ್ಸ್ನ ಬೆಲೆ ಕಡಿಮೆ ಆಗಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಡಿಮೆ ಆಗಬೇಕು ಒಂದು ಕಡೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗಬೇಕು ಪ್ರಾಡಕ್ಟ್ಸು ಭಾಳ ಈಸಿಯಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕು ಈ ದಿಕ್ಕಲ್ಲಿ ಈ ಕನೆಕ್ಟಿವಿಟಿ ಕೊಡ್ತಾ
ಇಡೀ ದೇಶವನ್ನು ಅಭಿವೃದ್ಧಿ ಮಾಡೋಕೆ ಹೊರಟಿದ್ದಂತ ನರೇಂದ್ರ ಮೋದಿ ಪರಿಕಲ್ಪನೆಯಲ್ಲಿ ತುಮಕೂರಿನಲ್ಲಿ ಒಂದು ಏರ್ಪೋರ್ಟ್ ಮಾಡಬೇಕು ಅಂತ ತುಮಕೂರಿನಲ್ಲಿ ಇನ್ನೂ ಒಂದು 10,000 ಎಕರೆ ಭೂಮಿಯನ್ನು ಎಲ್ಲೆಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕು ಬಾಂಬೆ ಚೆನ್ನೈ ಕಾರಿಡಾರ್ನಲ್ಲಿ ಈ ಹೈವೇಯಲ್ಲಿ ಬರುವಂಥ ಜಿಲ್ಲೆಗಳನ್ನು ಕೈಗಾರಿಕಾ ಪ್ರದೇಶಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮೋದಿ ಅವರ ಅಪೇಕ್ಷೆ ಇದೆ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಏರ್ಪೋರ್ಟ್ ಆಗೇ ಆಗ್ತದೆ ನೀರಾವರಿ ಹೇಮಾವತಿ ಜೊತೆಗೆ ಭದ್ರಾವನ್ನು ಜೋಡಿಸ್ಕೊಳ್ತೀವಿ ಭದ್ರಾ ಜೊತೆಗೆ ಮತ್ತೊಂದು ಎತ್ತಿನಹೊಳೆ ಸೇರಿಸ್ಕೊಳ್ತೀವಿ ಯಾವ ಕೊರಟಗೆರೆ ಯಾವ ಪಾವಗಡೆ ನೀರಿನ ಸಮಸ್ಯೆಯಿಂದ ಇವತ್ತು 75 ವರ್ಷ ಆಡಳಿತ ಮಾಡಿರೋದು ಮಾತಾಡಲಿಲ್ಲ ಇವತ್ತು ಆ ಭಾಗಕ್ಕೆ ನೀರಾವರಿ ಅವಶ್ಯಕತೆ ಇದೆ ಮತ್ತೆ ಅಲ್ಲಿಂದ ತುಮಕೂರಿನಿಂದ ನಮ್ಮ ಪಾವಗಡ ಕೊರಟಗೆರೆ ರೈಲ್ವೆ ಕನೆಕ್ಟಿವಿಟಿ ರಾಯದುರ್ಗ ರೈಲ್ವೆ ಕನೆಕ್ಟಿವಿಟಿ ಇದಕ್ಕಿಂತ ಇನ್ನೊಂದು ವಿಶೇಷತೆ ದಾವಣಗೆರೆಗೆ ಬೆಳಗಾಂಗೆ ಹೋಗಬೇಕಾದ್ರೆ 3 ಅವರ್ ಸುತ್ತಿಕೊಂಡು ಹೋಗಬೇಕು ಹೌದು ಮೊಟ್ಟ ಮೊದಲ ಬಾರಿಗೆ ನಾನು ಲೋಕಸಭಾ ಸದಸ್ಯ ಆದ ನಂತರ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗಕ್ಕೆ ಹಣ ಮಂಜೂರಾತಿ ಮಾಡಿಸಿದ್ದೇವೆ 90% ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಆದಷ್ಟು ಬೇಗ ಆ ಕೆಲಸ ಸ್ವಲ್ಪ ತುಮಕೂರು ನಡೀತಾ ಇದೆ ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡಿ ಡೈರೆಕ್ಟ್ ರೈಲ್ವೆ ಕನೆಕ್ಟಿವನ್ನು ಕೊಡ್ತೇವೆ ಆ ಜೊತೆಗೆ ತುಮಕೂರು ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇನ್ನೂ ಅನೇಕ ಟೆಕ್ನಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತೇನು ಭದ್ರಾವನ್ನು ನ್ಯಾಷನಲ್ ಪ್ರಾಜೆಕ್ಟಿಗೆ ಕನ್ವರ್ಟ್ ಮಾಡಿದ ನಂತರ ಆ ಭದ್ರಾ ನೀರು ಈ ಜಿಲ್ಲೆಗೂ ಬರುವ ನಿಟ್ಟಿನಲ್ಲಿ ನೀರಾವರಿ ಪ್ರದೇಶ ದಿಕ್ಕಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇವೆ ಎಸ್ ವೀಕ್ಷಕರೇ ನಾಯಕರು ಕೂಡ ಸರಳ ಸಜ್ಜನಿಕೆಯಿಂದ ಜನಗಳ ಜೊತೆ ನಡೆಕೊಳ್ಳುವಂಥದ್ದು ನಿಜಕ್ಕೂ ಕೂಡ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ ನಮ್ಮ ಹೇ ನಾರಾಯಣ ಸ್ವಾಮಿ ಅವರಿಗೆ ಇನ್ನೂ ಕೂಡ ಕೇಂದ್ರದಲ್ಲಿ ಅತಿ ಹೆಚ್ಚು ಒಳ್ಳೊಳ್ಳೆ ಸ್ಥಾನಗಳು ಸಿಗಬೇಕು ನಾವು ಅದನ್ನು ಅಪೇಕ್ಷೆ ಪಡ್ತೀವಿ ನಮ್ಮ ಶಾಸಕರು ಕೂಡ ಇನ್ನೂ ಅತಿ ಹೆಚ್ಚು ಅಧಿಕಾರ ಸಿಗಬೇಕು ನಮ್ಮ ತುಮಕೂರು ಅಭಿವೃದ್ಧಿ ಆಗಬೇಕು ಅದರಲ್ಲೂ ಕೂಡ ದೇಶದ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಆಶಯವೂ ಕೂಡ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ